ಎತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಯಾವುದೇ ಒಂದು ಸಿವಿಲೈಸೇಷನ್ ಅಥವಾ ಕಲ್ಚರನ್ನು ನಾವು ನೋಡಬೇಕಾದ್ರೆ ಒಂದು ದೇಶದ್ದು ಆ ದೇಶದಲ್ಲಿ ಆ ಹೆಂಗಸಿನ ಯಾವ ರೀತಿ ಟ್ರೀಟ್ಮೆಂಟ್ ಸಿಕ್ಕತ್ತೆ ಅವಳಿಗೆ ಯಾವ ರೀತಿ ಪ್ರಾಶಸ್ತ್ಯ ಸ್ಥಾನಮಾನಗಳನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಆ ದೇಶ ಎಷ್ಟು ಮ ಎಷ್ಟ್ರ ಮಟ್ಟಿಗೆ ಉನ್ನತ ಸಿವಿಲೈಸೇಷನ್ ಅಥವಾ ಕಲ್ಚರ್ ಹೊಂದಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಈ ಎಪಿಸೋಡ್ ಮಾಡಲಿಕ್ಕೆ ನನಗೆ ಒಂದು ನನ್ನ ಕ್ಲಿನಿಕಲ್ ಇತ್ತೀಚೆಗೆ ಕಂಡು ಕಂಟಿನ್ಯೂಸ್ ಆಗಿ ಕಂಡು ಬರ್ತಾ ಇರುವಂತಹ ಅಬ್ಯೂಸ್ ಕೇಸಸ್ ನೋಡಿಕೊಂಡು ಬಹಳ ಬೇಜಾರಾಗಿ ಇದನ್ನು ಯಾವುದಾದ್ರೂ ರೀತಿಯಲ್ಲಿ ಸರಿ ಮಾಡಬೇಕು ಎಲ್ಲ ಸೆಕ್ಷುವಲ್ ಅಬ್ಯೂಸ್ ವರ್ಬಲ್ ಅಬ್ಯೂಸ್ ಫಿಸಿಕಲ್ ಅಬ್ಯೂಸ್ ಹೊಡೆದಾಟ ಬಡದಾಟ ಡೊಮೆಸ್ಟಿಕ್ ವೈಲೆನ್ಸ್ ಎಲ್ಲ ರೀತಿಯ ಅಬ್ಯೂಸ್ಗಳು ನಡೀತಾ ಇದೆ ಸಣ್ಣ ಮಕ್ಕಳಿಗೆ ಅವರು ಯಾವ ರೀತಿ ಆಗ್ತಿದ್ದಾರೆ ಅಂದರೆ ಅದು ಆಲ್ಕೋಹಾಲ್ ಅಬ್ಯೂಸ್ ಸಿಕ್ಕಾಪಟ್ಟೆ ಸಣ್ಣ ಮಕ್ಕಳು ಸಣ್ಣ ಹುಡುಗಿಯರು ಇವಾಗ ಬಹಳ ಡ್ರಗ್ಸು ಆಲ್ಕೋಹಾಲ್ ಎಲ್ಲವನ್ನು ತೊಗೊಳ್ಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅವರಾಗೆ ಮನೆಯಲ್ಲೇ ಅದು ಕಾರಣ ಇರ್ಬೋದು ಅಥವಾ ಅವ್ರ ಪಿಯರ್ ಗ್ರೂಪ್ ಪಿಯರ್ ಪ್ರೆಷರಿಂದ ಇದನ್ನೆಲ್ಲ ಕಲ್ತಿರಬಹುದು ಏಕೆಂದರೆ ಅವ್ರ ಜ ಓಡಾಡ್ತಕ್ಕಂತಹ ವಾತಾವರಣದಲ್ಲಿ ಈಗ ಎಲ್ಲರ ಹತ್ರನೂ ಸಮೃದ್ಧಿಯಾಗಿ ದುಡ್ಡು ಕಾಸಿರುತ್ತೆ ಎಲ್ಲ ಏನು ಬೇಕು ಇದು ಡಿಜಿ ಓಪನ್ ಆಗಿ ಮಾರ್ಕೆಟಲ್ಲಿ ಸಿಕ್ಕತ್ತೆ ಏನು ಬೇಕು ತೊಗೋತಾರೆ ಹೇಗೆ ಬೇಕು ಹಾಗಿರ್ತಾರೆ ಬಟ್ ಆ ರೀತಿ ಹೋಗ್ತಾ ಹೋದರೆ ನಾಳೆ ಸಮಾಜದ ಗತಿಯೇನು ಬಟ್ ಈಗ ಏನು ಆಯುರ್ವೇದದಲ್ಲಿ ಈಗ ನೀವು ಆಯುರ್ವೇದ ಅನ್ನೋದು ಕೇವಲ ಒಂದು ವೈದ್ಯಕೀಯ ಶಿಸ್ತಲ್ಲ ಅದ್ರ ಬದಲಾಗಿ ಒಂದು ಜೀವನವನ್ನೇ ರೂಪಿಸುವಂಥ ಒಂದು ಅದೊಂದು ಅದರಲ್ಲಿ ವಿಷಯಗಳಿದೆ ಅಲ್ವಾ ಸೊ ಹೀಗಾಗಿ ಆಯುರ್ವೇದದ ಪ್ರಕಾರ ಅಂದ್ರೆ ನಾನು ಮೆಡಿಸಿನ್ ಕೇಳ್ತಲ್ಲ ಆಯುರ್ವೇದದ ಪ್ರಕಾರ ಈ ಥರ ಸಮಸ್ಯೆಗಳಿಗೆ ಏನು ಪರಿಹಾರ ನಿಮ್ಮ ಪ್ರಕಾರ ಈಗ ಅದೇ ಒಂದು ದೊಡ್ಡ ಸೈನ್ಸ್ ಆಗಿಬಿಟ್ಟಿದೆ ಎಲ್ರಿಗೂ ಕಸ್ಟಮೈಸ್ ಚಿಲ್ಡ್ರನ್ ಅನ್ನೋದೊಂದು ಬಂದ್ಬಿಟ್ಟಿದೆ ಅವ್ರವ್ರಿಗೆ ಇದೇ ಥರ ಬುದ್ಧಿವಂತಿಕೆ ಇರೋದು ಆಮೇಲೆ ರಿಷಬ್ ಅಂತ ಥರ ಆಡೋ ಕ್ರಿಕೆಟ್ ಪ್ಲೇಯರ್ ಥರ ಹುಡುಗ ಮತ್ತು ತ್ರಿದೀಪಿಕಾ ಪಡ್ಕೊಂಡ್ ಥರ ಚೆನ್ನಾಗಿರೋ ಹುಡುಗಿ ಈ ರೀತಿಯಾಗಿ ಅವ್ರ ಮಕ್ಕಳನ್ನ ಅವರೇ ಕಸ್ಟಮೈಸ್ ಮಾಡ್ಕೊಳ್ಳೋಕ್ಕೆ ನಾನಾ ರೀತಿ ಪ್ರಯತ್ನಗಳು ಮಾಡ್ತಿದ್ದಾರೆ ಬಟ್ ನಾವು ಯಾವಾಗಲೂ ಫಿಸಿಕಲ್ ಆಸ್ಪೆಕ್ಟ್ನ ನೋಡಬಾರ್ದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ಮಾಡಿ ತುಂಬ ದಿನಗಳಾಗೋಯಿತು ಆದರೆ ಈಗ ತುಂಬ ವಿಶೇಷ ಅತಿಥಿಯೊಂದಿಗೆ ತುಂಬ ವಿಶಿಷ್ಟವಾದ ಮತ್ತು ಬಹಳ ಮಹತ್ವಪೂರ್ಣವಾದ ವಿಷಯಗಳೊಂದಿಗೆ ಮತ್ತೆ ವಾಪಸ್ ಬಂದಿದ್ದೀವಿ ಸೊ ಇವತ್ತು ನಮ್ಮೊಂದಿಗಿದ್ದಾರೆ ಶರ್ಮಾ ಆಯುರ್ವೇದ ವೈದ್ಯಶಾಲಾ ಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ಈ ಒಂದು ಆಸ್ಪತ್ರೆಗೆ ಆಯುರ್ವೇದ ಸಂಸ್ಥೆಗೆ ಶರ್ಮಾ ಆಯುರ್ವೇದ ವೈದ್ಯಶಾಲೆಯ ಮುಖ್ಯಸ್ಥರು ಮತ್ತು ಹೆಸರಾಂತ ಆಯುರ್ವೇದ ತಜ್ಞ ಡಾಕ್ಟರ್ ವೀಣಾ ಪಾಣಿ ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ಕ ಇದಕ್ಕಿಂತ ಮುಂಚೆ ಕೂಡ ನಾವು ಡಾಕ್ಟರ್ ಅವರೊಂದಿಗೆ ಸಾಕಷ್ಟು ಸಂದರ್ಶನಗಳು ಮಾಡಿದೀವಿ ಅವರು ಅದ್ಭುತವಾದ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ ಈಗ ಮತ್ತೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸೊ ಅವರಿಗೆ ನಾನು ಕೇಳುವಂಥ ಒಂದು ಮುಖ್ಯವಾದ ಪ್ರಶ್ನೆ ಯಾವುದೇ ಒಂದು ಸಿಸ್ಟಮ್ ಅಂದರೆ ಮೆಡಿಸಿನಲ್ ಸಿಸ್ಟಮ್ಗೆ ಗಂಡಿಗೂ ಮತ್ತು ಹೆಣ್ಣಿಗೂ ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ಗಳು ರೋಗಗಳು ಎಲ್ಲವೂ ಇರ್ತವೆ ಅದೆಲ್ಲ ನಮ್ಗೆ ಗೊತ್ತಿದೆ ಆದರೆ ಆಯುರ್ವೇದದಲ್ಲಿ ವಿಶೇಷವಾಗಿ ಹೆಣ್ಣನ್ನು ಹೇಗೆ ನೋಡಲಾಗಿದೆ ಹೆಣ್ಣಿನ ಕಾಯಿಲೆಗಳ ಬಗ್ಗೆ ಏನು ಹೇಳಲಾಗಿದೆ ಹೆಣ್ಣಿನ ಮನಸ್ಥಿತಿಯ ಬಗ್ಗೆ ಏನು ಹೇಳಲಾಗಿದೆ ಮತ್ತು ಇದು ಆಯುರ್ವೇದ ಅಂತ ತುಂಬ ಪುರಾತನವಾದ ಒಂದು ವಿದ್ಯೆ ಹೀಗಾಗಿ ವೇದಗಳ ಕಾಲದಲ್ಲಿ ನಮ್ಮ ಸನಾತನ ಕ ಕಾಲದಲ್ಲಿ ಅಂದರೆ ತುಂಬ ಹಿಂದೆ ಹೆಣ್ಮಕ್ಕಳನ್ನ ಹೇಗೆ ನೋಡ್ಲಾಗ್ತಾ ಇತ್ತು ವ್ಯತ್ಯಾಸ ಆಗಿದೆಯಾ ಡೌನ್ಫಾಲ್ ಆಗಿದೆಯಾ ಅಥವಾ ಇಂಪ್ರೂವ್ ಆಗಿದೆ ಹೇಗೆ ಹೆಣ್ಮಕ್ಳ ಸ್ಥಿತಿಗತಿ ಮೇಡಮ್ ನಿಮ್ಮ ಪ್ರಕಾರ ವೇದ ಕಾಲಗಳಲ್ಲಿ ಹೆಣ್ಣಿಗೆ ಗಂಡಸಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು ಹೇಗೆಂದರೆ ಯಜ್ಞ ಯಾಗ ಯಾಗಾದಿಗಳನ್ನು ಮಾಡುವಾಗ ಒಬ್ಬ ಪುರುಷ ಅವನಿಗೆ ವಿವಾಹಿತನಾಗಿ ಹೆಂಡತಿ ಇರುವವನಿಗೆ ಮಾತ್ರ ಅಧಿಕಾರವನ್ನ ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕೆ ಕೂಡ ಅಧಿಕಾರ ಕೊಡ್ತಾಯಿದ್ವಿ ಅಕಸ್ಮಾತು ಆ ಹೆಂಡತಿಯನ್ನು ಕಳೆದುಕೊಂಡವನು ಅಥವಾ ಮದುವೆ ಆಗದೆ ಇರೋವನಿಗೆ ಯಾಗಾದಿ ಮಾಡುವ ಹಕ್ಕೇ ಇರಲಿಲ್ಲ ಆಮೇಲೆ ವೇದಗಳಲ್ಲಿ ಯಾವಾಗಲೂ ಹೆಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದರು ಆಕೆಯನ್ನು ದೇವಿ ಸ್ವರೂಪಿ ಯಾಗಿ ಅಥವಾ ಲಕ್ಷ್ಮಿ ಅಂತ ಕಾಣ್ತಾ ಇದ್ರು ಇವಾಗ ಅವರು ಯಾವುದೇ ವಿಷಯದಲ್ಲೇ ತಗೊಳ್ಳಿ ಹೆಣ್ಣಿನ ಆರೋಗ್ಯ ಅವರ ಸ್ಥಿತಿಗತಿಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ಇಟ್ಕೋಬೇಕು ಅನ್ನುವುದೇ ಮುಖ್ಯವಾಗಿ ಕಾರಣ ಆಗ್ತಿತ್ತು ಏಕೆಂದರೆ ಯಾವುದೇ ಸೃಷ್ಟಿಕರ್ತನೆ ಸೃಷ್ಟಿಕರ್ತನೆ ವಿಷಯವಾಗಿ ನಾವು ತಗೊಂಡ್ರು ಯಾವುದೇ ರೀತಿಯ ಭಾವವನ್ನು ಯಾರಿಗೂ ಸೃಷ್ಟಿಕರ್ತ ಮಾಡುವುದೇ ಇಲ್ಲ ಅದು ಹೆಣ್ಣು ಇರ್ಬೋದು ಗಂಡಿರ್ಬೋದು ಹುಲಿ ಇರ್ಬೋದು ಸಿಂಹ ಇರ್ಬೋದು ಯಾವುದೇ ಆದರೂ ಎಲ್ಲದಕ್ಕೂ ಒಂದೇ ರೀತಿಯ ಪ್ರಾಶಸ್ತ್ಯವನ್ನು ಕೊಡ್ತಾನೆ ಬಂದಿದ್ದಾನೆ ಸೃಷ್ಟಿಕರ್ತ ನಮ್ಮನ್ನು ಸೃಷ್ಟಿ ಮಾಡಿದವನೇ ಭೇದ ಭಾವ ಮಾಡದೇ ಇರುವಾಗ ಮನುಷ್ಯ ಮಾತ್ರರು ನಾವು ಹೆಚ್ಚು ನೀವು ಕಮ್ಮಿ ಅಂತ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಹಾಗಾಗಿ ಅವರು ಮುಖ್ಯವಾಗಿ ಎಷ್ಟರ ಮಟ್ಟಿಗೆ ಹೆಣ್ ಹೆಂಗಸರಿಗೆ ಬೆಲೆ ಕೊಡ್ತಾ ಇತ್ತು ಅಂದ್ರು ಈಗ ಒಂದು ಮಗು ಒಬ್ಬ ಗಂಡು ಶಿಶುವಿನ ಆಗಿ ಅವನಿಗೆ ಒಂದು ಹೆಸರಿಡಬೇಕಾದ್ರೆ ಅದರಲ್ಲಿ ಆ ಸ್ತ್ರೀ ದೇವಾದಿ ದೇವತೆಗಳ ಹೆಸರನ್ನು ಇಡಬೇಕಾದ್ರೆ ಅದರಲ್ಲಿ ಆ ಸ್ತ್ರೀ ದೇವತೆಯ ಹೆಸರನ್ನು ಮೊದಲಿಟ್ಟು ನಂತರ ಹುಡುಗನಿಗೆ ನಾಮಕರಣವನ್ನು ಮಾಡಿ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಇತ್ಯಾದಿ ಲಕ್ಷ್ಮೀ ನಾರಾಯಣ ಈ ರೀತಿಯಾಗಿ ಅಷ್ಟೇ ಅಲ್ಲ ಈಗ ನೀವು ಯಾವುದೇ ರೀತಿಯ ಪ್ರಾಸ್ಪೆರಿಟಿ ಹಣ ಇತ್ಯಾದಿಗಳು ಬೇಕಾದ್ರೆ ನೀವು ಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡ್ತೀರಾ ಹೊರತು ವೆಂಕಟೇಶ್ವರನಿಗಿಂತ ಲಕ್ಷ್ಮಿನೇ ನಿಮ್ಗೆ ಹೆಚ್ಚಾಗಿ ಬೇಕಾಗಿರ್ತಾರೆ ಸೊ ಅವರು ಅಷ್ಟೇ ಅಲ್ಲದೆ ಎಜುಕೇಶನ್ ವಿಷಯವಾಗಿ ಆಗ್ಲಿ ಈಗ ಗಾರ್ಗಿ ಮೈತ್ರಿ ಅಂತ ಬಹಳ ದೊಡ್ಡ ವೇದಾಂತ ವೇದಾಂತಿಗಳಾದಂತಹ ಹೆಂಗಸರು ದಾರ್ಶನಿಕರು ಇರ್ತಾ ಇದ್ರು ಅವರು ಋಗ್ವೇದ ಕೆಲವು ಹಿಮ್ಸ್ನೇ ಅವರು ಅವರೇ ಕ್ರಿಯೇಟ್ ಮಾಡಿದ್ದು ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ವಿದ್ಯಾವಂತರಾಗಿರ್ತಾ ಇದ್ರು ಯಾವ ರೀತಿಯಲ್ಲೂ ಅವ್ರನ್ನ ಕೀಳಾಗಿ ಕಾಣ್ತಾ ಇದ್ದಿದ್ದು ಅದೆಲ್ಲ ಕಾಣ್ ಬರ್ತಿರ್ಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಯಾವಾಗ ಆ್ಯಕ್ಚುಲಿ ಮನುಸ್ಮೃತಿಯಲ್ಲಿ ಕೂಡ ಅವರು ಹೇಗೆ ಹೀಗೆ ಹೇಳ್ತಾರೆ ಎತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಯಾವುದೇ ಒಂದು ಸಿವಿಲೈಸೇಷನ್ ಅಥವಾ ಕಲ್ಚರ್ ನಾವು ನೋಡಬೇಕಾದ್ರೆ ಒಂದು ದೇಶದ್ದು ಆ ದೇಶದಲ್ಲಿ ಆ ಹೆಂಗಸಿನ ಯಾವ ರೀತಿ ಟ್ರೀಟ್ಮೆಂಟ್ ಸಿಕ್ಕತ್ತೆ ಅವಳಿಗೆ ಯಾವ ರೀತಿ ಪ್ರಾಶಸ್ತ್ಯ ಸ್ಥಾನಮಾನಗಳನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಆ ದೇಶ ಎಷ್ಟು ಮ ಎಷ್ಟು ಮಟ್ಟಿಗೆ ಉನ್ನತ ಸಿವಿಲೈಸೇಷನ್ ಅಥವಾ ಕಲ್ಚರ್ ಹೊಂದಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸೊ ಅವರು ಯಾವಾಗ್ಲೂ ಬಹಳ ಮುಖ್ಯವಾದ ಸ್ಥಾನವನ್ನು ಹೆಂಗಸಿಗೆ ಕೊಡ್ತಾ ಇದ್ರು ಏಕೆಂದರೆ ಅವರು ಒಬ್ಬ ಹೆಂಗಸು ಒಂದು ಮನೆಯನ್ನು ಅವಳ ತನ್ನ ಸಂಸಾರವನ್ನು ನೋಡ್ಕೋಬೇಕು ತನ್ನ ಹೊರಗಿನ ಪ್ರಪಂಚವನ್ನು ತನ್ನ ಮಕ್ಕಳಿಗೆ ಅರಿವು ಮಾಡಿ ಅರಿವು ಮಾಡಿ ಕೊಡಿಸ್ಬೇಕು ಅವರನ್ನು ಮುಂದೆ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಅವಳು ಮುಂದಿನ ಪ್ರೋಜನಿಗೆ ಕಾರಣ ಆಗ್ತಾಳೆ ಸೊ ನಿಮಗೆ ಮುಂದಿನ ಸ ಪ್ರೋಜನಿ ಅಥವಾ ನಿಮಗೆ ಮುಂದಿನ ಜನ್ರೇಷನ್ ಉತ್ತಮವಾಗಿರಬೇಕು ಅಂತಂದರೆ ಆ ಹೆಂಗಸಿಗೆ ಬಹಳ ಮ ಉತ್ತಮವಾದ ಮರ್ಯಾದೆಯನ್ನು ಕೊಡಬೇಕು ಹಾಗೂ ಅವಳಿಗೆ ಶಾರೀರಿಕ ಮತ್ತು ಮಾನಸಿಕವಾಗಿ ಅವಳು ಒಳ್ಳೆಯ ಸ್ಥಿತಿಯಲ್ಲಿರುವಂತೆ ನಾವು ನೋಡ್ಕೊಳ್ಳೇಬೇಕಾಗ್ತದೆ ಹಾಗಾಗಿ ಸ್ತ್ರೀ ರೋಗ ಪ್ರಸೂತಿ ತಂತ್ರ ಅಂತ ಒಂದು ವಿಭಾಗವನ್ನು ಆಯುರ್ವೇದದಲ್ಲಿ ಹೆಂಗಸರಿಗಾಗಿ ಮುಡಿಪಾಗಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಆಯುರ್ವೇದ ಒಂದು ರೀತಿ ವುಮೆನ್ ಸೆಂಟ್ರಿಕ್ ಸೈನ್ಸ್ ಅಂತಾನೆ ಹೇಳ್ಬೋದು ಹೌದು ಹೇಗೆ ಅಂದರೆ ಇವಾಗ ಒಂದು ಗರ್ಭಿಣಿ ಸ್ತ್ರೀಗೆ ಅವಳು ಅವಳು ಮತ್ತು ಮಗು ಅವಳು ಅವಳಿಗೆ ಹೊಟ್ಟೆಯಲ್ಲಿ ಮಗು ಇರೋ ಪಕ್ಷದಲ್ಲಿ ಅವಾಗ ಒಂದು ಯಾವುದೋ ಒಂದು ಕಾರಣಕ್ಕಾಗಿ ಗರ್ಭಿಣಿ ರೋಗಗ್ರಸ್ತಳಾಗ್ತಾಳೆ ಅವಾಗ ಇಟ್ ಬಿ ಯಾವುದಾದ್ರೂ ಒಂದು ಒಬ್ಬರನ್ನ ನಾವು ಜೀವಂತ ಉಳಿಸ್ಕೋಬೇಕಾಗ್ತದೆ ಚೈಲ್ಡ್ ಕೆಲ ಸಂಕಷ್ಟ ಯಾವ್ದಾದ್ರು ಒಂದು ಸಂಕಷ್ಟ ಸ್ಥಿತಿನಲ್ಲಿ ಸೊ ಆ ಮಾರ್ಟಾಲಿಟಿ ರೇಟ್ ಜಾಸ್ತಿ ಇರ್ತಿದ್ ಕಾಲದಲ್ಲಿ ಅವ್ರೇನ್ ಹೇಳ್ತಿದಾರೆ ಅಂತಂದ್ರೆ ಆಯುರ್ವೇದದಲ್ಲಿ ಅಂತ ಪರಿಸ್ಥಿತಿ ಬಂದಾಗ ತಾಯಿಯನ್ನು ಉಳಿಸ್ಕೊಳ್ಳಿ ಮಗು ಹೋದ್ರೂ ಚಿಪ್ಪರವಾಗಿಲ್ಲ ಯಾಕಂದ್ರೆ ತಾಯಿ ನಾಳೆ ತಿರ್ಗ ಇನ್ನೊಂದ್ ಮಗುವಿಗೆ ಜನನ ಕೊಡಕ್ಕೆ ಅವಳಿಗೆ ಆದ್ರೆ ಆ ತಾಯಿನ ನಾವು ಏನೇ ಮಾಡಿ ಶತಾಯಗತಾಯ್ ಉಳಿಸ್ಕೊಳ್ಲೇಬೇಕು ಅಂತ ಹೇಳ್ತಾರೆ ಆ ರೀತಿ ವಿಮೆನಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಈಗ ಈ ಈ ಸಂದರ್ಭದಲ್ಲಿ ಈ ಸಿಚುವೇಷನ್ ತಗೊಂಡು ಬಂದು ಈ ಎಪಿಸೋಡ್ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಈ ಎಪಿಸೋಡ್ ಮಾಡಲಿಕ್ಕೆ ನನಗೆ ಒಂದು ನನ್ನ ಕ್ಲಿನಿಕಲ್ ಇತ್ತೀಚೆಗೆ ಕಂಡ್ ಕಂಟಿನ್ಯೂಸ್ ಆಗಿ ಕಂಡು ಬರ್ತಾ ಇರುವಂತಹ ಅಬ್ಯೂಸ್ ಕೇಸಸ್ ನೋಡಿಕೊಂಡು ಬಹಳ ಬೇಜಾರಾಗಿ ಇದನ್ನು ಯಾವ್ದಾದ್ರು ಎಲ್ಲ abuse, verbal abuse, hmm. physical abuse. ಹೊಡೆದಾಟ ಬಡದಾಟ ಡೊಮೆಸ್ಟಿಕ್ ವೈಲೆನ್ಸ್ ಎಲ್ಲ ರೀತಿಯ ಅಬ್ಯೂಸ್ಗಳು ನಡೀತಾ ಇದೆ ಸಣ್ಣ ಮಕ್ಕಳಿಗೆ ಅದು ಮನೆಯವರಿಂದನೂ ಆಗಿರಬಹುದು ಹೊರಗಿನವರಿಂದ ಅಬ್ಯೂಸ್ ಆಗಿರಬಹುದು ತಾಯಿ ತನ್ನ ಮಕ್ಕಳಿಗೆ ಹೊಡೆದಾಟ ಬಡದಾಟ ಮಾಡೋದು ಅಥವಾ ತಂದೆ ಮಗಳಿಗೆ ಹೊಡೆದ ಹೊಡೆದಾಡೋದು ಅಥವಾ ಅಬ್ಯೂಸ್ ಮಾಡೋದು ತಂದೆಯಿಂದನೇ ಮಕ್ಕಳು ಅಬ್ಯೂಸ್ ಆಗಿರೋದು ಈಗ ಖುಷ್ಬು ಅಂತ ದೊಡ್ಡ ಆ್ಯಕ್ಟ್ರೆಸ್ ಓಪನ್ ಆಗೇ ಅನೌನ್ಸ್ ಮಾಡ್ತಾಯಿದ್ದಾರೆ ಹಿಂಗೆ ಹಿಂಗೆಲ್ಲ ಆಗ್ತಿದೆ ನಮ್ಮ ಲೈಫಲ್ಲಿ ಅಂತ ಅಲ್ಲಿಗೆ ಮನುಷ್ಯನ ಇದು ಡಿಟೀರಿಯರೇಟ್ ಹೇಗಾಗ್ತಾ ಇದೆ ಅವನ ಇಂಟಿಗ್ರಿಟಿ ಎಷ್ಟು ಮಟ್ಟಿಗೆ ಕಡಿಮೆ ಇದೆ ಅವ್ನ ಯಾತಕ್ಕೆ ಈ ರೀತಿಯಾಗಿ ಬದಲಾವಣೆ ಆಗ್ತಾ ಇದ್ದಾನೆ ಅನ್ನೋದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಲೇಬೇಕು ಈಗ ಎಷ್ಟರ ಮಟ್ಟಿಗೆ ಅಬ್ಯೂಸ್ ಆಗಿರೋ ಹುಡುಗಿರು ಮುಂದೆ ಬಂದು ಹೇಳ್ತಾರೆ ಅಂದರೆ ನಮ್ಮ ಮೇಡಮ್ ನಮ್ಮನ್ನೆಲ್ಲ ನೀವು ಟ್ರೀಟ್ ಮಾಡಿದ್ದೀರ ನಾವು ಇವಾಗ ಚೆನ್ನಾಗಾಗಿದ್ದೀವಿ ಅವರು ಎಷ್ಟರ ಮಟ್ಟಿಗೆ ಮೆಂಟಲ್ ರೆಕ್ ಆಗಿಬಿಟ್ಟು ಫ್ಯಾಮಿಲಿಯಲ್ಲಿ ಅವರೇ ಹೊಡೆ ದ ಯಾರಾದರೂ ಹತ್ತಿರ ಬಂದರೆ ಹೊಡೆದು ಸಾಯಿಸಿಬಿಡೋ ಅಷ್ಟು ಕೋಪ ದ್ವೇಷ ಅವ್ರಿಗೆ ಬಂದುಬಿಟ್ಟಿತ್ತು ಸಮಾಜದ ಬಗ್ಗೆನೇ ತಿರಸ್ಕಾರ ಯಾಕೆಂದರೆ ಅವ್ರು ಅಷ್ಟು ಮಟ್ಟಿಗೆ ಕೇ ಅನುಭವಿಸ್ಬಿಟ್ಟಿದ್ದಾರೆ ಜೀವನದಲ್ಲಿ ಅವ್ರಿಗೆ ಭಾಳ ಬೇಜಾರಾಗ್ಬಿಟ್ಟಿದೆ ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಈಗ ನಮ್ಮಂಥ ಹುಡುಗಿರು ಪ್ರಪಂಚದಲ್ಲಿ ಅಲ್ಲೇ ಇದ್ದರು ಇವಾಗ ಡಿಜಿಟಲ್ ಇಂಟರ್ನೆಟ್ ಇದೆ ಎಲ್ಲ ಇದೆ ನಮಗೆ ಆಕ್ಸಸ್ ಇದೆ ಎಲ್ಲ ಇದೆ ನಾವೇನು ಮಾಡ್ತೀವಿ ಈ ಥರ ನಮ್ಗೆ ಏನಾದರೂ ಒಂದು ಅವಕಾಶ ಕೊಟ್ಟರೆ ಮೇಡಮ್ ಈ ಥರ ನಿಮ್ಮ ಹತ್ರ ಬಂದಿದ್ದ ಕೇಸಸ್ಸಿಗೆ ಡೈರೆಕ್ಟಾಗಿ ನಾವೇ ಕೌನ್ಸೆಲ್ ಮಾಡ್ತೀವಿ ಅನ್ನೋರಿಗೆ ಮಟ್ಟಿಗೆ ಇದ್ದಾರೆ ಅವರು ಮತ್ತು ಈಗ ಹೆಣ್ಮಕ್ಳಲ್ಲಿ ಇನ್ನೊಂದು ವಿಚಿತ್ರ ಬೆಳವಣಿಗೆ ಕಂಡು ಬರ್ತಾಯಿದೆ ಅವ್ರಿಗೆ ಏನಾಗ್ತಿದೆ ಅಂದರೆ ಈಗ ಅವರು ಬಹಳ ಉತ್ತಮವಾಗಿ ವಿದ್ಯಾವಂತರಾಗಿರುವಂತಹ ಒಂದು ಕ್ಲಾಸ್ ಇದೆ ಅವರೇ ಉತ್ತಮವಾದ ಕೆಲಸಗಳು ಸಿಕ್ಕತ್ತೆ ಅವರೇ ದೊಡ್ಡ ದೊಡ್ಡ ಆಂಟ್ರಪ್ರನತಾ ಆಗ್ತಾ ಇದ್ದಾರೆ ಕಾಣ್ ಬರ್ತಾ ಇದೆ ಬೌದ್ಧಿಕವಾಗಿ ಮಾನಸಿಕವಾಗಿ ಹೆಣ್ಮಕ್ಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಪೊಸಿಷನ್ಸ್ ತಗೊಂಡು ಸಕ್ಸಸ್ಫುಲ್ ಆಗಿ ಎಲ್ಲ ಕಡೆನು ಎಲ್ಲ ಸಿಚುವೇಶನ್ ಅಲ್ಲೂ ಗೆದ್ದು ಬರೋ ಅದಕ್ಕೆ ಆಗ್ತಾ ಇದೆ ಆ ಮಕ್ಕಳಿಗೆ ಸೊ ಅವ್ರೇನ್ ಮಾಡ್ತಿದ್ದಾರೆ ನಮ್ಗೆ ಯಾರು ಸಹಕಾರನು ಬೇಕಾಗಿಲ್ಲ ನಮ್ಗೆ ಮದ್ವೆ ಅನ್ನೋ ಇದರಲ್ಲೇ ನಾವು ಇದು ಕಳ್ಕೊಂಡ್ಬಿಟ್ಟಿದೀವಿ ಮದುವೆ ಬಗ್ಗೆ ನಮಗೆ ನಮ್ಗೆ ಇರ್ತಕ್ಕಂಥ ಯಾವ ರೆಸ್ಪೆಕ್ಟ್ ಆಗಲಿ ಅದೆಲ್ಲ ನಾವು ನೋಡ್ತಾನೇ ಇದ್ದೀವಿ ಇವಾಗ ನಮಗೆಲ್ಲ ಕಡೆಯೂ ನಮ್ಮ ಸೀನಿಯರ್ಸ್ ಆಗಲಿ ನಮ್ಮ ಕಲೀಗ್ಸ್ ಆಗಲಿ ಯಾವ ರೀತಿ ನಮ್ಗೆ ಹೆರಸ್ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡಿದ್ರೆ ನಮಗೆ ಸಕ್ಸಸ್ಫುಲ್ಲಾಗಿ ನಾವು ಖುಷಿಯಾಗಿ ನಮಗೇನು ಮದುವೆನೇ ಬೇಡ ಮಕ್ಕಳೇ ಬೇಡ ಅನ್ನೋ ಸ್ಥಿತಿಯಾಗಿ ಒಂದು ಗ್ರೂಪ್ ಡೆವಲಪ್ ಆಗ್ತಾ ಇದೆ ಅದು ಸಮಾಜಕ್ಕೆ ಬಹಳ ಉತ್ತಮವಾದ ಬೆಳವಣಿಗೆ ಏನು ಅಲ್ಲ ಖಂಡಿತ ಹಾ ಅವ್ರು ಯಾವ ರೀತಿ ಆಗ್ತಿದ್ದಾರೆ ಅಂದರೆ ಅದು ಆಲ್ಕೋಹಾಲ್ ಅಬ್ಯೂಸ್ ಸಿಕ್ಕಾಪಟ್ಟೆ ಸಣ್ಣ ಮಕ್ಕಳು ಸಣ್ಣ ಹುಡುಗಿಯರು ಇವಾಗ ಬಹಳ ಡ್ರಗ್ಸು ಆಲ್ಕೋಹಾಲ್ ಎಲ್ಲವನ್ನು ತೊಗೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ ಅವರಾಗೆ ಮನೆಯಲ್ಲೇ ಅದು ಕಾರಣ ಇರ್ಬೋದು ಅಥವಾ ಅವ್ರ ಪಿಯರ್ ಗುರು ಪಿಯರ್ ಪ್ರೆಷರಿಂದ ಇದನ್ನೆಲ್ಲ ಕಲ್ತಿರಬಹುದು ಏಕೆಂದರೆ ಅವ್ರ ಓಡಾಡ್ತಕ್ಕಂತಹ ವಾತಾವರಣದಲ್ಲಿ ಈಗ ಹತ್ರನೂ ಸಮೃದ್ಧಿಯಾಗಿ ದುಡ್ಡು ಕಾಸಿರುತ್ತೆ ಎಲ್ಲ ಏನು ಬೇಕು ಒಂದು ಇದು ಡಿಜಿ ಓಪನ್ ಆಗಿ ಮಾರ್ಕೆಟಲ್ಲಿ ಸಿಕ್ಕತ್ತೆ ಏನು ಬೇಕು ತೊಗೋತಾರೆ ಹೇಗೆ ಬೇಕೋ ಹಾಗಿರ್ತಾರೆ ಬಟ್ ಆ ರೀತಿ ಹೋಗ್ತಾ ಹೋದರೆ ನಾಳೆ ಸಮಾಜದ ಗತಿಯೇನು ಹಾಗಂದ್ರೆ ಅದಕ್ಕೂ ಒಂದು ಉತ್ತರ ಇದೆ ಈ ರೀತಿ ದೇಶವನ್ನೇ ನಾಶ ಮಾಡತಕ್ಕಂತಹ ಪ್ರೋಜಿನಿ ನಾವು ಪ್ರಮ ಕೊಡೋದಾದರೆ ಮುಂದಿನ ಜನ್ರೇಷನೆಲ್ಲ ಈ ಥರ ಕೆಟ್ಟು ಹುಡುಗರು ಒಂಥರ ರಾಕ್ಷಸ ಪ್ರವೃತ್ತಿಯವರು ಎಲ್ಲ ಹುಟ್ಟೋದಾದರೆ ಮುಂದೆ ಮಕ್ಕಳೇ ಹುಟ್ಟೋದೇ ಬೇಡ ಈ ಈ ಅರ್ಥ್ ಹೀಗೆ ನಾಶ ಆಗಲಿ ಅನ್ನೋ ಥರ ಮಾತಾಡೋ ಅಷ್ಟು ಮಕ್ಕಳು ನೊಂದಿದ್ದಾರೆ ಬಟ್ ಈಗೇನು ಆಯುರ್ವೇದದಲ್ಲಿ ಈಗ ನೀವು ಆಯುರ್ವೇದ ಅನ್ನೋದು ಕೇವಲ ಒಂದು ವೈದ್ಯಕೀಯ ಶಿಸ್ತಲ್ಲ ಅದ್ರ ಬದಲಾಗಿ ಒಂದು ಜೀವನವನ್ನೇ ರೂಪಿಸುವಂತ ಒಂದು ಅದೊಂದು ಆಯುರ್ವೇದದ ಪ್ರಕಾರ ಅಂದ್ರೆ ಈ ತರ ಸಮಸ್ಯೆಗಳಿಗೆ ಏನ್ ಪರಿಹಾರ ನಿಮ್ಮ ಪ್ರಕಾರ ಅವರು ಆಯುರ್ವೇದದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಅವರಿಗೆ ಇದ್ದಿದ್ದೇ ಸುಪುತ್ರ ಕುಲದೀಪಕ ಯಾವಾಗ್ಲೂ ಮುಂದೆ ಹುಟ್ಟುವ ಮಕ್ಕಳು ನಮಗೆ ಮುಂದಿನ ಸಮಾಜವನ್ನು ಚೆನ್ನಾಗಿ ಬೆಳವಣಿಗೆ ಮಾಡಬೇಕು ಅಲ್ಲಿ ಇರತಕ್ಕಂಥ ಪ್ರಕೃತಿಯನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಪ್ರಕೃತಿಯಲ್ಲಿ ಪ್ರಕೃತಿಯೊಂದಿಗೆ ಸಹಕಾರ ಇಟ್ಕೊಂಡು ಉತ್ತಮ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋದೇ ಮುಖ್ಯವಾದ ಇದು ಆಮೇಲೆ ಆಧ್ಯಾತ್ಮಿಕವಾಗೂ ಅವರು ಬೆಳಿಬೇಕು ಈಗ ಒಂದು ಒಂದು ಜೀವ ಹುಟ್ಟಿದರೆ ಅವನಿಗೆ ಅಲ್ಟಿಮೇಟ್ ಗೋಲ್ ಏನಿರುತ್ತೆ ಪುರುಷಾರ್ಥ ಅವನ ಪರಮಾರ್ಥವನ್ನು ಕಂಡ್ಕೋಬೇಕು ಅನ್ನೋದಕ್ಕೆ ದೇಹ ನಮಗೆ ಸೃಷ್ಟಿಯಾಗಿರುತ್ತೆ ಸಕಲ ವಿಧ ಸೆನ್ಸ್ ಆರ್ಗನ್ಸ್ ಇರುತ್ತೆ ಖುಷಿ ಇದೆ ಎಲ್ಲ ಇದೆ ಎಲ್ಲವನ್ನು ಅನುಭವಿಸಿದ್ ಒಂದು ಸ್ಟೇಜ್ ಆದಮೇಲೆ ಎಲ್ಲದ್ರ ಬಗ್ಗೆ ಬೇಜಾರು ಬರುತ್ತೆ ಆವಾಗ ಆ ಪಾರಮಾರ್ಥಿಕವಾಗಿ ಅವ್ನು ಚಿಂತನೆ ಮಾಡಬೇಕು ಅದು ಅಲ್ಟಿಮೇಟ್ ಸೃಷ್ಟಿಕರ್ತನ ಗೋಲ್ ಏನು ಅಂತಂದರೆ ಅವನಿಗೆ ಎಲ್ಲರೂ ಆ ಬ್ರಹ್ಮ ಜ್ಞಾನ ಪಡ್ಕೋಬೇಕು ಅನ್ನೋದು ಒಂದಿರುತ್ತೆ ಆದರೆ ಈ ಥರ ಮನುಷ್ಯ ಈಗ ಈಗ ನಮಗೆ ವಾತಪಿತ್ತಾದಿ ದೋಷಗಳು ಶರೀರಕ್ಕಿರುವಂತಹೇ ಸತ್ವ ರಜಸ್ ಸ್ತಮಸ್ ಅಂತ ಹೇಳಿ ಮಾನಸಿಕ ದೋಷಗಳಿರ್ತವೆ ಸೊ ಆ ದೋಷಗಳನ್ನು ಬ್ಯಾಲೆನ್ಸ್ಡ್ ಇಟ್ಕೊಂಡ್ರೆ ಅಂತ ವ್ಯಕ್ತಿ ಮಾತ್ರ ಸಮಾಜದಲ್ಲಿ ಸುಖವಾಗಿ ಬಾಳ್ಬಲ್ಲ ಅವನು ಬೇರೆಯವರಿಗೂ ಸುಖವನ್ನು ಹಂಚಬಲ್ಲ ಸೊ ಅವರೇನು ಮಾಡ್ತಾಯಿದ್ರು ಗರ್ಭಿಣಿ ಮಗು ನನಗೆ ಮುಂದೆ ಮಗು ಬೇಕು ಅಂತ ಇರುವ ಕಪ್ಪಲ್ ಇರ್ತಾರಲ್ಲ ಅವರಿಗೆ ಮುಂಚೆನೇ ಬಹಳ ರೀತಿಯ ನಿಗ್ರಹಗಳನ್ನು ಯಾವ ಊಟ ತಿಂಡಿ ಎಲ್ಲದ ಅದರಲ್ಲೂ ಅವರ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಹಳ ಸಮತೋಲನವನ್ನು ಕಾಪಾಡಿಕೊಂಡು ಅವರಿಗೆ ಆ ಹೆಂಗಸು ಸ್ತ್ರೀ ಆದರೆ ಅವಳಿಗೆ ನಾನಾ ರೀತಿಯ ಗರ್ಭ ಸಂಸ್ಕಾರ ಗರ್ಭ ಸಂಸ್ಕಾರ ಅಂತಂದರೆ ಆ ಸಂಸ್ಕಾರಗಳು ಕೆಲವೊಂದು ನಾವು ಮಾಡಬೇಕಾದಂತಹ ಕಾರ್ಯ ಕರ್ತವ್ಯಗಳನ್ನು ಮಾಡಿದರೆ ಉತ್ತಮ ಪ್ರೋಜಿನಿಗೋಸ್ಕರವಾಗಿ ಮಾಡ್ತಾಯಿದ್ದಂಥಂತಹ ಸಂಸ್ಕಾರಗಳಿರ್ಸ್ತಾ ಇದ್ವು ಅದನ್ನು ಅವಳಿಗೆ ಮೂರನೇ ತಿಂಗಳಲ್ಲಿ ಅವಾಗಿನ್ನೂ ದ್ವಿಜ ಅಂತಂದರೆ ಇನ್ನು ಹುಟ್ಟಿದ ಮಗುವಿಗೆ ಅವಾಗಷ್ಟೇ ಹೃದಯ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾ ಇರುತ್ತೆ ಆ ಸಮಯದಲ್ಲಿ ಅವಳಿಗೆ ಔಷಧಿಗಳು ಬೇರೆ ನಾನಾ ರೀತಿಯ ಹರ್ಬ್ಸು ಬೇಕಾದಷ್ಟು ಮಿನರಲ್ಸ್ ಗೋರೋಚನ ಇತ್ಯಾದಿ ಹರ್ಬ್ಸು ತಾವರೆ ಕುಸುಮ ಅದೆಲ್ಲ ಕೊಟ್ಟುಬಿಟ್ಟು ಅವರಿಗೆ ಆ ಗರ್ಭ ನಿಲ್ಲೋದಕ್ಕೆ ಅವಕಾಶ ಆಗಲಿ ಅದಕ್ಕೆ ಒಳ್ಳೆ ಅದರಲ್ಲಿ ನಾರ್ಮಲಿ ಸ್ಪಿರಿಚುವಲ್ ಆಗಿರ್ತಕ್ಕಂತಹ ಗಿಡಗಳನ್ನೇ ಯೂಸ್ ಮಾಡೋದು ಯಾವುದು ಅಂದರೆ ಆಲ ಅತ್ತಿ ಚಕ್ಕೆಗಳು ಅಥವಾ ಈ ಲೋಟಸ್ ಕಮಲದ ಹೂವಿನ ದಳ ಆ ಥರದ್ದೆಲ್ಲ ಏನೇನೋ ಯೂಸ್ ಮಾಡಿ ತೆಂಗಿನ ಹೊಂಬಾಳೆ ಇವನ್ನೆಲ್ಲ ಯೂಸ್ ಮಾಡಿ ಇದ್ರೆ ಬಾ ಅದು ಸಾಮಾನ್ಯವಾಗಿ ನಾವು ಪೂಜಿಸ್ ಪೂಜನೀಯವಾಗಿರ್ತಕ್ಕಂಥ ವೃಕ್ಷಗಳದ್ದೇ ಸಾರಗಳನ್ನು ಯೂಸ್ ಮಾಡಿ ಆ ಮೂರನೇ ತಿಂಗಳಲ್ಲಿ ಮಗುವಿಗೆ ಕೊಡ್ತಾ ಇದ್ರು ಅದು ವಯಬಲ್ ಫೀಟಸ್ ಅಂತ ಅಂದರೆ ಆ ಮಗು ಯಾವ ಯಾವುದಾದ್ರೂ ಈಗ ಮೆಂಟಲ್ ರಿಟಾರ್ಡೇಷನ್ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆ ಥರ ಏನು ಆಗದೆ ಇರೋ ಮಗು ಆಗಿದ್ರೆ ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ ಇಲ್ಲ ಅಂದರೆ ನಾವೇ ನನ್ನ ಕ್ಲಿನಿಕಲ್ಲಿ ನೋಡಿದಾಗೆ ಎಷ್ಟೋ ಸಲ ಅಬಾರ್ಷನ್ ಆಗಿ ಹೋಗುತ್ತೆ ಸೊ ಅದು ಈಗ ಆ ಔಷಧಿಗಳನ್ನು ತೊಗೊಂಡು ಬೆಳೆದಂತಹ ಮಕ್ಕಳು ಸಾಮಾನ್ಯವಾಗಿ ಎಲ್ಲಾ ರೀತಿಯಾಗಿ ಪೌಷ್ಟಿಕವಾಗಿರ್ತಾರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಹಳ ಉತ್ತಮ ರೀತಿಯಲ್ಲಿ ಅವರು ಗರ್ಭದಲ್ಲೂ ಬೆಳೀತಾರೆ ಆಚೆ ಹುಟ್ಟಿದ ನಂತರನೂ ಅವರಿಂದ ಸಮಾಜಕ್ಕೆ ಬಹಳ ಅನುಕೂಲವಾಗುತ್ತೆ ಹೊರತು ಅನಾನುಕೂಲ ಆಗೋದಿಲ್ಲ ಅವ್ರಿಗೆ ಸ್ಪಿರಿಚುವಲ್ ಆಗಿ ದೇಲ್ ಬಿ ವೆರಿ ಎವಾಲ್ವ್ಡ್ ಆ್ಯಂಡ್ ಅವ್ರಿಗೇನಾಗುತ್ತೆ ಅವ್ರಿಗೆಲ್ಲ ರೀತಿಯ ಗ್ರಾಸ್ಪಿಂಗ್ ಇಂಟೆಲಿಜೆನ್ಸ್ ಎಲ್ಲ ದೇಲ್ ಬಿ ಅಬೌವ್ ಆ್ಯಾವ್ರೇಜ್ ಆ ಥರ ನಿಮಗೆ ಈಗ ಅದೇ ಒಂದು ದೊಡ್ಡ ಸೈನ್ಸ್ ಆಗಿಬಿಟ್ಟಿದೆ ಎಲ್ರಿಗೂ ಕಸ್ಟಮೈಸ್ ಚಿಲ್ಡ್ರನ್ ಅನ್ನೋದೊಂದು ಬಂದ್ಬಿಟ್ಟಿದೆ ಅವ್ರವ್ರಿಗೆ ಇದೇ ಥರ ಬುದ್ಧಿವಂತಿಕೆ ಇರೋದು ಆಮೇಲೆ ರಿಷಬ್ ಅಂತರ ಆಡೋ ಕ್ರಿಕೆಟ್ ಪ್ಲೇಯರ್ ತರ ಹುಡುಗ ಮತ್ತೆ ತ್ರೀ ದೀಪಿಕಾ ಬುಡ್ಕೊತರ ಚೆನ್ನಾಗಿರೋ ಹುಡುಗಿ ಈ ರೀತಿಯಾಗಿ ಅವ್ರ ಮಕ್ಳನ್ನ ಅವರೇ ಕಸ್ಟಮೈಸ್ ಮಾಡ್ಕೊಳ್ಳೋಕೆ ನಾನಾ ರೀತಿ ಪ್ರಯತ್ನಗಳು ಮಾಡ್ತಿದ್ದಾರೆ ಬಟ್ ನಾವು ಯಾವಾಗಲೂ ಫಿಸಿಕಲ್ ಆಸ್ಪೆಕ್ಟ್ನ ನೋಡಬಾರ್ದು ಸಿ ಬ್ಯೂಟಿ ಇಸ್ ಒನ್ಲಿ ಸ್ಕಿನ್ ಡೀಪ್ ಇವೆಲ್ಲ ಶಾಶ್ವತ ಯಾವುದೂ ಅಲ್ಲ ಆ ಮಕ್ಕಳಿಗೂ ಶಾಶ್ವತವಾದ ಸುಖವನ್ನು ಕೊಡೋದೇ ಆ ತಂದೆ ತಾಯಿಗಳ ಧ್ಯೇಯ ಆಗಿರಬೇಕು ಸಮಾಜಕ್ಕೆ ಮತ್ತು ಅವ್ರಿಗೆ ಅವರಿಂದ ಅನುಕೂಲ ಆಗಿರಬೇಕು ಈಗೇನಾಗತ್ತೆ ತಂದೆ ತಾಯಿಗಳೆಲ್ಲೋ ವೃದ್ಧಾಶ್ರಮದಲ್ಲಿರ್ತಾರೆ ಮಕ್ಕಳು ಇನ್ನೆಲ್ಲೋ ಇರ್ತಾರೆ ಯಾರಿಗೆ ಯಾರ ಬಗ್ಗೆನೂ ಗಮನವೂ ಇಲ್ಲ ಎಷ್ಟು ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ ಅಂದರೆ ಅವರಿಗೆ ಅವ್ರ ದುಡ್ಡು ಅವ್ರ ಮನೆ ಅವ್ರ ಸಂತೋಷ ಅಷ್ಟೇ ಮಿಕ್ ಮಿಕ್ಕದ್ದೆಲ್ಲ ಬೇಕಾಗೋದೇ ಇಲ್ಲ ಅವ್ರಿಗೆ ಆ ಸಿಚುವೇಶನ್ ಗೋಸ್ಕರ ಈ ಗರ್ಭ ಸಂಸ್ಕಾರ ವಿಧಿಗಳನ್ನ ಮಾಡ್ಬೇಕು ನಾನಾ ರೀತಿ ಆಯುರ್ವೇದದಲ್ಲಿ ಹೇಳಿರುವಂತೆ ಹೆಣ್ಣದ ಹೆಣ್ಣಿಗೆ ಪೂಜನೀಯ ಸ್ಥಾನವನ್ನು ಕೊಡ್ಬೇಕು ಅವಳನ್ನು ಯಾವ ರೀತಿಯಾಗಿ ನೊಂದುಕೊಳ್ಳೋ ಹಾಗೆ ಮಾಡಬಾರ್ದು ಆಮೇಲೆ ಈ ಅಬ್ಯೂಸ್ಗಳು ಏನಿದೆ ಅದೆಲ್ಲ ಕಮ್ಮಿ ಆಗಬೇಕು ಆಮೇಲೆ ಎಲ್ಲಿವರೆಗೂ ಆ ಸಬಲೀಕರಣ ಈಗ ವಿಮೆನ್ ಎಂಪವರ್ಮೆಂಟ್ ಆಗಬೇಕು ಅಂತಂದರೆ ಅವ್ರಿಗೆ ವಿದ್ಯೆ ಇರಬೇಕು ಎಲ್ಲ ಲೆವೆಲಲ್ಲೂ ಇವಾಗ ನಾವು ಮಾತಾಡ್ತಾ ಇರೋದು ಬಹಳ ಓದಿರುವಂಥ ಹೆಣ್ಮಕ್ಳು ವಿಷಯವಾಗಿ ನಾನು ಇವಾಗ ಮಾತಾಡಿರೋದು ಈಗ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಅದೇ ಎವ್ರಿ ಡೇ ಆಲ್ಕೋಹಾಲ್ ಅಬ್ಯೂಸ್ ಅವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಗಂಡ ಬ ಕುಡಿದು ಬರ್ತಾನೆ ಸಾಯಂಕಾಲ ಹೊಡೆದಾಟ ಗಲಾಟೆ ಇಲ್ಲಿ ಮಾಡಿದ ಸಾಯಿಸೋಕ್ಕೂ ರೆಡಿ ಅವರು ಆ ಥರ ಆಗ್ತಾಯಿದೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಆ ಶ ಸ್ತ್ರೀಯರಿಗೆ ಎಜುಕೇಷನ್ ಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ ಎಲ್ಲ ಸ್ವಾತಂತ್ರ್ಯವೂ ಇರಬೇಕು ಅವ್ರು ಯಾವುದಾದ್ರೂ ಒಂದು ಡಿಸಿಷನ್ ತಗೊಂಡ್ರೆ ಅದನ್ನು ಅವರು ಎನ್ಫೋರ್ಸ್ ಮಾಡೋಕ್ಕೆ ಅವಕಾಶ ಕೊಡೋದೇ ಎಂಪವರ್ಮೆಂಟು ಸೊ ಅದಕ್ಕೆ ಅವಕಾಶಗಳು ಮಾಡಿಕೊಡ್ಬೇಕು ಸೊ ಅವರಿಗೆ ಎಲ್ಲ ರೀತಿಯ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಡ್ಬೇಕು ಯಾವುದೋ ಉತ್ತಮ ಸ್ಥಿತಿಯಲ್ಲಿರುವಂಥ ಹೆಂಗಸರಿಗೆ ಹಾರ ತುರಾಯಿ ಹಾಕಿಬಿಟ್ರೆ ಅದು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆಗೋದೇ ಇಲ್ಲ ಇನ್ಫ್ಯಾಕ್ಟ್ ವಿಮೆನ್ಸ್ ಅಥವಾ ಇಂಟರ್ನ್ಯಾಷನಲ್ ಡೇ ಅಥವಾ ವೀಕ್ ಅಂತ ಯುನೈಟೆಡ್ ನೇಷನ್ಸ್ ಮಾಡಿದ್ದ ಉದ್ದೇಶ ಏನು ಅಂದರೆ ಸಮಾಜದಲ್ಲಿ ಇರತಕ್ಕಂತಹ ನಾನಾ ನ್ಯೂನತೆಗಳನ್ನು ಐಡೆಂಟಿಫೈ ಮಾಡಿ ಅಂತಹ ಒಂದು ದಿವಸವನ್ನು ಆಚರಣೆ ಮಾಡಿ ಆ ದಿನದಲ್ಲಿ ಅದ್ರ ಬಗ್ಗೆ ಎಜುಕೇಟ್ ಮಾಡಿ ಅದಕ್ಕೆ ಬೇಕಾದಂತಹ ಸಪೋರ್ಟ್ ಮಾಡಲಿಕ್ಕೆ ಅಂಥೇಳಿ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಡೇ ವಿಮೆನ್ಸ್ ಡೇ ಹಾಗಾಗಿ ವಿಮೆನ್ ಸಿಕ್ಕಾಪಟ್ಟೆ ಅವ್ರ ಅಪ್ಲಿಫ್ಟ್ಮೆಂಟ್ ಬೇಕೇ ಆಗಿದೆ ಎಷ್ಟೋ ಸ ಸಂ ಈ ಸಿವಿಲೈಸೇಷನ್ಸಲ್ಲಿ ಆಫ್ರಿಕನ್ಸು ಅಲ್ಲೆಲ್ಲ ಬಹಳ ನಿಕೃಷ್ಟವಾಗಿ ಕಾಣ್ತಕ್ಕಂಥದ್ದು ವಿಮೆನ್ನ ಅವ್ರಿಗೆ ಬಹಳ ತೊಂದರೆ ಆಗ್ತಾ ಇರುತ್ತೆ ಅಂಥವ್ರಿಗೆಲ್ಲ ಅಪ್ಲಿಫ್ಟ್ ಮಾಡೋಕ್ಕೋಸ್ಕರ ಅಂಥೇಳಿ ವಿಮೆನ್ಸ್ ಡೇ ಮಾಡಿರೋದು ಸೊ ಸುಮ್ಮನೆ ಅವ್ರಿಗೆ ಫೆಲಿಸಿಟೇಟ್ ಮಾಡಿ ಮಾಡೋದ್ರಿಂದ ಯಾವ ರೀತಿಯ ಇದು ಇಲ್ಲ ಸೊ ನೀವು ಸಾಕಷ್ಟು ವಿಚಾರಗಳನ್ನ ಹೇಳಿದರೆ ಆದರೆ ನನಗೆ ಸಮರೈಸ್ ಮಾಡೋದಾದರೆ ಒಂದು ಆಯುರ್ವೇದದಲ್ಲಿ ಸಾಕಷ್ಟು ಅಥವಾ ಆಯುರ್ವೇದ ಸೃಷ್ಟಿ ಆಯಿತು ಭೇದಗಳ ಕಾಲ ಇರಬಹುದು ಆ ಥರ ಕಾಲದಲ್ಲಿ ಹೆಣ್ಣಿಗೆ ಸಾಕಷ್ಟು ಪ್ರಾಶಸ್ತ್ಯ ಇತ್ತು ಪ್ರಾಧಾನ್ಯತೆ ಇತ್ತು ಮತ್ತು ಅವಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಬೆಳವಣಿಗೆ ಬಗ್ಗೆ ಸಾಕಷ್ಟು ಗಮನ ವಹಿಸಲಾಗ್ತಾ ಇತ್ತು ಆದರೆ ತದನಂತರ ಸಾಕಷ್ಟು ಜ್ಞಾನವನ್ನು ಒಂಥರ ಏನು ಹೇಳಿ ಮುಚ್ಚಿಡೋ ಥರ ಒಂದು ಪ್ರಸಂಗ ಬಂದು ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಾಗದೇ ಹೋಗಿ ನಮ್ಮ ಸಮಾಜ ಇಲ್ಲಿಗೆ ಬಂದು ಈಗ ನಿಧಾನವಾಗಿ ಮತ್ತೆ ತೆರೆದುಕೊಳ್ತಾ ಇದೆ ಈಗ ಜ್ಞಾನ ಪಸರಿಸ್ತಾ ಇದೆ ಎಲ್ರಿಗೂ ಕೂಡ ಇದು ಹೋಗ್ತಾ ಇದೆ ಆದರೆ ಈಗಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ ಆದರೆ ಆಯುರ್ವೇದದಲ್ಲಿ ಇದೆಲ್ಲಕ್ಕೂ ಪರಿಹಾರ ಇದೆ ಅನ್ನೋ ಮಾತನ್ನು ಅವರು ಹೇಳಿದರು ಅದ್ರ ಜೊತೆಗೆ ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳಿದ್ದೀನಂದರೆ ಗರ್ಭ ಸಂಸ್ಕಾರ ಗರ್ಭ ಸಂಸ್ಕಾರ ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ ನಾನು ಡಿಸೈನರ್ ಬೇಬಿಯನ್ನು ಇತ್ತೀಚೆಗೆ ಆರ್ಟಿಕಲ್ ಕೂಡ ಓದ್ದೆ ಇರಬೇಕು ಕಣ್ಣು ಹೀಗಿರಬೇಕು ಕೂದಲು ಹೀಗಿರಬೇಕು ನನ್ನ ಮಗುದು ಅಂತ ಪೇರೆಂಟ್ಸ್ ಬಯಸೋದು ಮತ್ತು ಡಾಕ್ಟರ್ ಅದಕ್ಕೆ ಬೇಕಾದಂಥದ್ದು ಒಂದು ಮಾಡುವಂಥ ಪ್ರಯತ್ನಗಳು ಇದೆ ಸೊ ಅದು ಒಂದು ಕಡೆ ಆದರೆ ಅದರ ಸ್ಪಿರಿಚುವಲ್ ಹೆಲ್ತ್ ಮತ್ತು ಅದ್ರ ಮೆಂಟಲ್ ಹೆಲ್ತ್ ಅದು ಗರ್ಭ ಸಂಸ್ಕಾರ ನಿಜವಾ ಫಿಸಿಕಲ್ ಅಲ್ಲ ಸೊ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದರು ಸೊ ಈ ಎಲ್ಲ ವಿಚಾರಗಳನ್ನ ಹೇಳಿಕೊಡೋದಕ್ಕಾಗಿ ಡಾಕ್ಟರ್ ವೀಣಾಪಾಣಿ ಅಂದರೆ ಶರ್ಮಾ ಆಯುರ್ವೇದ ವೈದ್ಯಶಾಲೆಯ ಮುಖ್ಯಸ್ಥರು ಡಾಕ್ಟರ್ ವೀಣಾಪಾಣಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಈ ಎಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಏನಾದರೂ ಕಮೆಂಟ್ ಮಾಡಬೇಕು ಏನಾದರೂ ತಿಳಿಸಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ಕೆ ಸ್ಟುಡಿಯೋ ನೋಡ್ತಾ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ